ಎಲ್ಲ ನನ್ನ ಬೆಳಗಾವಿಯ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಎಂದಿನಂತೆ ಇವತ್ತು ಕೂಡ ನಾನು ನಿಮಗೋಸ್ಕರ ನನ್ನ ಬೆಳಗಾವಿಯ ಕಡೆಯಿಂದ ಒಂದು ದೇವಸ್ಥಾನವನ್ನು ಪರಿಚಯಿಸುತ್ತಿದ್ದೇವೆ. ಈ ದೇವಸ್ಥಾನವು ಬೆಳಗಾವಿಯ ಮಾರುತಿ ಗಲ್ಲಿಯಲ್ಲಿ ಇರುವಂತಹ ಆಂಜನೇಯನ ದೇವಸ್ಥಾನವಾಗಿದೆ. ಈ ದೇವಸ್ಥಾನದಲ್ಲಿ ನಾವು ಕಾರ್ತಿಕ ಮಾಸದ ದೀಪೋತ್ಸವವನ್ನು ಆಚರಿಸುತ್ತಿದ್ದೇವೆ. ಭಕ್ತಾದಿಗಳನ್ನ ಮಾತನಾಡಿಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿ? ಸರ್ವಸಾಧಾರಣ ನನಗೆ 72 ವರ್ಷ. ಅಂದ್ರೆ ಸರ್ವಸಾಧಾರಣ ನಂಗೆ ತಿಳಿತರಿಂದ ನಾನು ಇಲ್ಲಿ ಬರ್ತಾ ಇದ್ದೇನೆ ನಿಮಗೆ. ಹಾಗಾದ್ರೆ ಎಷ್ಟು ವರ್ಷದ ಪೂರ್ವದ ದೇವಸ್ಥಾನ ಇದೆ ಸರ್ ಇದು? ಸರ್ವಸಾಧಾರಣ ಈ 250-300 ವರ್ಷದ ಹಿಂದಿನ ಹಳೆ ಅಗದಿ ದೇವಸ್ಥಾನ. ಅಂದ್ರೆ ಬೆಳಗಾವಿ ಹುಟ್ಟುವಕ್ಕಿಂತ ಮೊದಲು ಇದು ಸ್ಥಾಪನೆ ಆಗಿದೆ. ಯಾಕಂದ್ರೆ ಊರು ಹೊರಗಿನ ಹಣಮಪ್ಪ ಅಂತ ಹೇಳ್ತಿದ್ರು. ಹಾಗಾದ್ರೆ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ತಿ ಆಗಿದಾವೆ ಸರ್? ಹಾಗಾದ್ರೆ ಇಲ್ಲಿ ನಡ್ಕೊಂಡವ್ರಿಗೆ ಯಾರಿಗೂ ಅಂದ್ರೆ ನಿರಾಶೆ ಆಗೋದಿಲ್ಲ. ಸರ್ವಸಾಧಾರಣ ಅಗದಿ ಅಂದ್ರೆ ಜಾಗೃತ ದೇವಸ್ಥಾನ ಅಂತೇಳಿ ಬಹಳ ಪ್ರಸಿದ್ಧ ಇದೆ. ಇಲ್ಲಿ ಬಿರ್ಜೈ ಮಂತಂದವರು ಇಲ್ಲಿ ಎಲ್ಲ ಪೂಜಾರಿ ಅವರು ಇದ್ದಾರೆ, ಅವರೇ ಎಲ್ಲ ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಆಮೇಲೆ ಟ್ರಸ್ಟ್ ಕಮಿಟಿನೂ ಇದೆ, ಅದು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಹಾಗೂ ನಾವು ಭಕ್ತ ಮಂಡಳಿ ಇಲ್ಲಿ ಮೇಲಿನ ಮೇಲೆ ನಮ್ಮ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೀವಿ. ಹಾಗಾದ್ರೆ ಕಲ್ಯಾಣ ಮಂಟಪ ಕೂಡ ಇದೆ ಅಲ್ವಾ ಸರ್? ಕಲ್ಯಾಣ ಮಂಟಪ ಇದೆ ಮತ್ತು ಬಾಕಿ ಎಲ್ಲ ವ್ಯವಸ್ಥೆನೂ ಇದೆ.
ಇಲ್ಲಿ ಪುರಾತನ ಕಾಲದಿಂದನೂ ಮದುವೆಗಳು ಬಹಳ ನಡೀತಾ ಇದ್ವಿ. ಸರಿ ಸರ್, ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಸರ್, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲೇ 40 ವರ್ಷ ಕೆಲಸ ಮಾಡ್ತೇನೆ. ಮತ್ತು ಇವು ದೇವಸ್ಥಾನ ಅದಲ್ಲ ಮರಾಠಿ ಸಂತು ಹೇ ಮಾರುತಿ ಮಂದಿರ ದೇವಸ್ಥಾನ ಆಹೆ ಹೇ ದೋನ್ಸೆ ಚಾರ್ಸೆ ವರ್ಷಪೂರ್ವಿಚ ಆಹೆ ಆಣಿ ಪ್ರತಿ ವರ್ಷಪ್ರಮಾಣ ಆಮ್ಹಿ ಹಾ ಕಾರ್ತಿಕ ಉತ್ಸವ ಸಾಜರಾ ಕೆಲಾ ಜಾತು ಆಣಿ 50-100 ಲೋಕ ಇಥ ಹಜರ ರಾಹಿಲೇ ಅಸತಾತ್ ಆಣಿ ಹೇ ಅಮಾವಾಸ್ಯೆಚ್ಯಾ ಅಗೋದರ ಕಾರ್ತಿಕ ಅಮಾವಾಸ್ಯೆಚ್ಯಾ ಅಗೋದರ ಹಾ ಉತ್ಸವ ಸಾಜರಾ ಕೆಲಾ ಜಾತು. ತ್ಯಾಚ್ಯಾನಂತರ ಆಮ್ಹಿ ಪ್ರಸಾದ ವಾಟತೊ ಅಶಾ ಪದ್ಧತಿನೇ ಹಾ ಉತ್ಸವ ಸಾಜರಾ ಕೆಲಾ ಜಾತು. ಹಾಗಾದರೆ ವಿಶೇಷವಾದಂಥ ಪೂಜೆಯನ್ನು ಯಾವಾಗ ಮಾಡ್ತೀರಿ ಸರ್ ನೀವಿಲ್ಲಿದು? ನವರಾತ್ರ ಉತ್ಸವ 9 ದಿವಸ ಅಷ್ಟೇ. ತ್ಯಾಚ್ಯಾತ ವಿಶೇಷ ಪೂಜೆ ಅಷ್ಟೇ ಮ್ಹಣಜೆ ಸೋನ್ಯಾಚೆ ಅಲಂಕಾರ ಆಣಿ ಚಾಂದಿಚೆ ಅಲಂಕಾರ ಮೀ ಘಾಲತ ಅಸತೊ ಆಣಿ ಹನುಮಾನ್ ಜಯಂತಿ ಆಣಿ ನವರಾತ್ರ ಹಾ ಆಮಚ್ಯಾ ಮಾರುತಿ ಮಂದಿರಚಾ ಮೋಠಾ ಉತ್ಸವ ಅಸತೊ. ಆಣಿ ತ್ಯಾಚ್ಯಾನಂತರ ಹನುಮಾನ್ ಜಯಂತಿ ರಥ ಕಾಢಲಾ ಜಾತೊ ಹನುಮಾನ್ ಜಯಂತಿ ದಿವಸಿ ಆಣಿ ನವರಾತ್ರ ಉತ್ಸವಮಧ್ಯೆ ದ್ವಾದಶಿಲಾ ರಥ ಕಾಢಲಾ ಜಾತೊ ಬೆಳಗಾವಿನ. ಧನ್ಯವಾದ ಸರ್. ನಾವು ಈಗ ಇನ್ನೊಬ್ಬ ಭಕ್ತಾದಿಯವರೊಂದಿಗೆ ಮಾತನಾಡಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ತುಂಬ ಕಿತಿ ಪುಷ್ಪ ಪೂರ್ತಿ ಏತ ಹೋತ ಮೇಡಮ್ ಇಕಡ? आम्ही जवळजवळ 50 वर्ष तरी झाली आम्ही ह्या देवळात येतो. अगदी शाळेला जातापासून आम्ही येत होतो. लग्न झाल्यावर पण आम्ही आता येतच आहे. आणि अनुभव पण असे बरेच चांगले आले आम्हाला ह्या मारुतीच्या देवळात आल्यापासून. बरं काही सगळंच चांगलं झालं म्हणून आम्ही ह्या ह्याला विसरत नाही. आम्ही म्हणजे कायम दर्शन घेतो. सकाळी जरी वेळ झाला तरी केव्हा तरी एकदा येऊन आम्ही दर्शन घेतच असतो. आणि आमच्या ह्या सगळ्या बहिणी पण येत असतो देवळात. म्हणजे तुमचं मनोकामना सगळं पूर्ती झालं मॅडम? थोडंफार झालंच की आमच्या मनाप्रमाणे जे काय वाटत होतं ते झालेलंच आहे. आणि आशीर्वाद देणारे तेच आहेत म्हणजे आम्हाला त्यांच्यावर पूर्ण विश्वास आहे. धन्यवाद मॅडम. धन्यवाद. इलिना लीलावती आदंत भक्तरೊಂದಿಗೆ ನಾವು ಈಗ ಮಾತನಾಡಿಸೋಣ. ನಮಸ್ಕಾರ ಮೇಡಮ್. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೇಡಮ್? ಬರಾಕತ್ತಿ 30 ವರ್ಷ ಆತಿಲ್ಲೇ. ನನ್ನ ಮಗನ ಸಂಬಂಧ ನಾ ಬರಾಕ್ನಿ. ನನ್ನ ಮಗಂದೆಲ್ಲ ಚಲೋ ಆತು. ಈಗ ನಮ್ಮ ಮಗಂದೆಲ್ಲ ಚಲೋ ಆತು. ಎಲ್ಲರೂ ಚಲೋ ಆತು. ಜಾಗೃತ ದೇವಸ್ಥಾನ ಅವನ ಮೇಲೆ ನಮಗೆ ನಂಬಿಕೆ ಐತಿ. ಮಾರುತಿ ಮೇಲೆ ಪ್ರತಿ ಶನಿವಾರ ಕೂಡ ಬರ್ತಾ ಇದ್ದೀರಾ ನೀವು? ಬರ್ತೀವಿ. ನಮಗೆ ಗಂಡ ಹೆಂಡತಿ ದಿವಸ ಬರ್ತೀವಿ. ನಮ್ಮನೆಯವರು ಇಂಡಾಲ್ದಾಗ ಸರ್ವಿಸ್ ಮಾಡ್ತಿರು. ಇಂಡಾಲ್ ರಿಟೈರ್ ಆದ ಕೂಡಲೇ ಅವರು ದಿವಸ ತಪ್ಪುದಿಲ್ಲ. ಈಗ ನಾವು ಈಗ ಒಂದು ತಿಂಗಳಾಯಿತು ವೈಭವ ನಗರಕ್ಕೆ ಹೋಗಿದ್ದೀವಿ. ನಾನು ಬರುವುದಿಲ್ಲ ಇಷ್ಟ. ನಾವು ಇಲ್ಲೇ ಗಣಪತಿ ಗಲ್ಲಿಯಾಗ ಇದ್ದಾಗ ದಿವಸ ದಿನ ಬರ್ತೀವಿ. ಹ್ಞೂ, ಥ್ಯಾಂಕ್ಸ್ ಮೇಡಮ್. ನಾವು ದಿವಸ ಬರ್ತೀವಿ. ಒಂದಿಷ್ಟು ತಡ ಆಗಲಿ ಏನೋ ಆಗಲಿ ಮುಂಜಾನೆ ಪೂಜೆಗಂತೀವಿ ಬರ್ತೀವಿ. ಒಮ್ಮೆ ವೇಳೆಗಿಳೆ ಆದ್ರೂ ಒಟ್ಟು ದಿವಸಕ್ಕೊಮ್ಮೆ ಬಂದು ಹೋಗ್ತೀವಿ. ಎಲ್ಲ ದೇವ್ರ ಆಶೀರ್ವಾದ ಅವಂದು ನಮಗೆ. ಇದು ಎಲ್ಲ ನಮ್ಮ ಮಕ್ಕಳದ್ದು ಎಲ್ಲ ಚಲೋ ಮಾಡಿದ. ನಮ್ಮ ಮಕ್ಕಳದು ಎಲ್ಲ ಚಲೋ. ಧನ್ಯವಾದ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ. ಜೈ ಶ್ರೀರಾಮ್. ನಾವು ಮಾರುತಿ ಕೃಪೆಯಿಂದ ನಮ್ಮ ಜೀವನ ಸಾರ್ಥಕವಾಗಿದೆ ಮತ್ತು ಇಲ್ಲಿ ಬರುವ ಭಕ್ತಾದಿಗಳಲ್ಲಿ ಜಾಗ್ರತೆ ಉಂಟಾಗಿದೆ. ಇದಲ್ಲದೆ ಜನರು ತಮಗೆ ಆದಷ್ಟು ಸೇವೆಯನ್ನು ಸಲ್ಲಿಸುತ್ತಾರೆ ಮತ್ತು ಪ್ರತಿ ವರ್ಷದಂತೆ ಇಲ್ಲಿ ಮಹಾಪ್ರಸಾದ, ಗಣಹೋಮ ಮತ್ತು ಗಣಪತಿ ಸ್ಥಾಪನೆ ಎಲ್ಲ ಇದು ಹಬ್ಬವನ್ನು ಆಚರಿಸುತ್ತಾರೆ ಮತ್ತು ಜನರಿಗೆ ಆದಷ್ಟು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಇದರಿಂದ ನಮಗೆ ಆದ ಅನುಭವವೆಂದರೆ ನಮಗೆ ನಮ್ಮ ಮನೆಯ ತೊಂದರೆ ಇತ್ತು, ಅದರಿಂದ ನಮ್ಮ ಕೆಲಸವೆಲ್ಲ ಪೂರ್ಣವಾಗಿದೆ, ನಮಗೆ ಒಳ್ಳೆಯದಾಗಿದೆ ಎಂದು ನಾವು ಈ ದೇವರ ಸೇವೆಯನ್ನು ಸಲ್ಲಿಸುತ್ತೇವೆ. ಧನ್ಯವಾದ. ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಿ ಮೇಡಮ್ ನೀವಿಲ್ಲಿ? 18 ವರ್ಷ ಆಯಿತು. ಆವಾಗಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ಪ್ರತಿ ಶನಿವಾರ ಕೂಡ ಬರ್ತೀರಾ? ನಮ್ಮಲ್ಲಿ ಇವರು ಪ್ರತಿ ದಿವಸ ಬರ್ತಾರೆ, ಆದರೆ ನಾವು ಶನಿವಾರ ಬರ್ತೀವಿ. ಮತ್ತು ವರ್ಷಕ್ಕೊಂದ್ಸಲ ಭಕ್ತಾದಿಗಳೆಲ್ಲರೂ ತಮ್ಮ ಸೇವೆ ಸಲುವಾಗಿ ಕಾರ್ತೀಕವನ್ನು ಹಚ್ಚಿ ಮಹಾಪ್ರಸಾದವನ್ನು ಮಾಡುತ್ತಿದ್ದರು. ಈ ಸಲ ಕರೋನಾ ಸಲುವಾಗಿ ಅದನ್ನು ರದ್ದು ಮಾಡಲಾಗಿದೆ. ಬರೀ ಕಾರ್ತೀಕವನ್ನು ಹಚ್ಚಿ ಪಾಲ್ಕಿ ಸೇವೆಯನ್ನು ಮಾಡುತ್ತೇವೆ. ಕಡೆಗೆ ಪ್ರಸಾದವನ್ನು ಹಂಚಿ ಸ್ವೀಕಾರ ಮಾಡಿ ಎಲ್ಲರೂ ಆನಂದದಿಂದ ಹೋಗುತ್ತೇವೆ. ಪ್ರತಿ ವರ್ಷ ಒಂದೊಂದು ಬಾರಿ ನಾವು ಮೊದಲು ಪ್ರವಾಸವನ್ನು ಇಡುತ್ತಿದ್ದೇವೆ. ಅದರಲ್ಲಿ ನಾವು ಇದು ಮಾರುತಿ ಪ್ಲೇಸಸ್, 11 ಮಾರುತಿ ಅಂತ ದೇವಸ್ಥಾನದ ಸ್ಥಳಗಳಿವೆ. ಅಲ್ಲಿ ಎಲ್ಲ ನಾವು ಭೇಟಿ ಕೊಟ್ಟಿದ್ದೆವು ಭಕ್ತರಲ್ಲಿ. ಅದರಿಂದ ಒಳ್ಳೆಯ ಲಾಭವಾಗಿದೆ. ಅದರಿಂದ ಮತ್ತಷ್ಟು ಮಾರುತಿ ಸೇವೆಯನ್ನು ಮಾಡಬೇಕಾಗಿ ನಾವು ಇಚ್ಛೆಯನ್ನು ಇಟ್ಟಿಟ್ಕೊಂಡಿದ್ದೇವೆ. ಧನ್ಯವಾದಗಳು ಮೇಡಮ್. ನಿಮ್ಮ ಅನುಭವವನ್ನು ತುಂಬ ಸುಂದರವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ಮೇಡಮ್.
ನಾವೀಗ ಇಲ್ಲಿನ ಪೂಜಾರಿ ಅವರನ್ನ ಮಾತನಾಡಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ತುಂಬ ಕಿತಿ ವರ್ಷ ಝಾಲ ಸರ್ ಇಕಡೆ ತುಂಬ ಪೂಜಾ ಕರಾತ? ತೀಸ ವರ್ಷ ಝಾಲ ಪೂಜಾ ಚಾಲು ಆಯ್ ಆಮಚ ಕರಾಲು. ಕಿತಿ ವರ್ಷಾಚ ದೇವಳ ಆಯ್ ಸರ್ ಹೆ? 300-400 ವರ್ಷ ಪೂರ್ವಿಚ ಆಯ್. ಅನು ಇಕಡೆ ವಿಶೇಷ ಪೂಜಾ ಮನೋನ್ ಕೆವಾ ಕರ್ತಾ ಸರ್ ತುಂಬ? ಹನುಮಾನ್ ಜಯಂತಿ, ದಸರಾ, ನವರಾತ್ರಿ ಉತ್ಸವ ವೇಳೆಲ್ಲ ಪೂಜಾ ಆಮಿ ಕರ್ತೋ ಇತ್ತು. ಸರ್ ಪಾಲ್ಕಿಯನ್ನ ಯಾವಾಗ ತೆಗಿತೀರಾ ಸರ್ ನೀವಿಲ್ಲಿ? ಶನಿವಾರ ಸಂಧ್ಯಾಕಾಲ 8 ವಾಜ್ತ. ಧನ್ಯವಾದ ಸರ್. ಇಲ್ಲಿನ ಅರ್ಚಕರಾದಂಥ ಅಭಿಷೇಕ್ ಅನ್ನುವರು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಅಭಿಷೇಕ್ ಬೆಂಡಿಗೆರೆ ಅಂತ. ನಾವಿಲ್ಲಿ ಇವತ್ತು ಕಾರ್ತಿಕ ದೀಪೋತ್ಸವ ನಿಮಿತ್ತ ವಿಶೇಷ ಪೂಜೆಯನ್ನು ಮಾಡಿದ್ದೇವೆ. ಇಲ್ಲಿ ಬುತ್ತಿ ಪೂಜೆಯನ್ನು ಹಾಗೂ ಎಲೆ ಪೂಜೆಯನ್ನು ಶ್ರೀ ವಾಯುಪುತ್ರನಾದ ಹನುಮಂತನಿಗೆ ಅರ್ಪಣೆ ಮಾಡಿದ್ದೇವೆ ಹಾಗೂ ಅಭಿಷೇಕದ ಪ್ರಸಾದವನ್ನು ಕೊಟ್ಟಿದ್ದೇವೆ. ಇಲ್ಲಿಯ ವಿಶೇಷವೇನೆಂದರೆ ಇಲ್ಲಿ ತಾವು ಬೇಡಿಕೊಂಡ ಎಲ್ಲ ಮನೋಕಾಮನೆಗಳು ಶೀಘ್ರದಲ್ಲಿ ಪೂರ್ಣಗೊಳ್ಳುತ್ತವೆ ಹಾಗೂ ಇದು ಬಹಳ ಪುರಾತನವಾದ ಮಂದಿರವಾಗಿದೆ. ಇದಕ್ಕೆ ಬಹಳ ಇತಿಹಾಸವಿದೆ ಹಾಗೂ ಇಲ್ಲಿ ಜನರು ಬೇಡಿಕೊಂಡ ವರಗಳನ್ನು ಖಂಡಿತವಾಗಿ ಪಡೆಯುತ್ತಾರೆ ಎಂದು ಇಲ್ಲಿಯ ನಂಬಿಕೆಯಾಗಿದೆ. ಹಾಗೂ ಇದು ಬಹಳ ವಿಶೇಷತೆ ಹೊಂದಿದೆ. ಇದು ಬಹಳ ಪುರಾತನವಾದ ಮಂದಿರವಾಗಿದೆ. ಇಲ್ಲಿ ಜನರು ಅನೇಕ ಪೂಜೆಗಳನ್ನು ಸಲ್ಲಿಸಿ ತಮ್ಮ ಇಚ್ಛೆಗಳನ್ನು ಪೂರೈಸಿ ಇಷ್ಟಾರ್ಥಗಳಾಗುತ್ತಾರೆ ಎಂದು ಹೇಳಲು ನನಗೆ ತುಂಬ ಹೆಮ್ಮೆ ಅನಿಸುತ್ತಿದೆ. ಧನ್ಯವಾದಗಳು ಸರ್.
Yeah.
ವ್ಯಾಜಾಯ ಪ್ರಸನ್ನ ಸಾಹಿಲೇ ನಮೋ ವಯಂಶ್ವರಣಾಯ ಕುಂಭೇ ಸಮೇತಾ ಮಾನಿಕಾಂಕಾಮಾಯ ಮಹ್ಯಂ ಕಾಮೇಶ್ವರೋ ಶ್ರವಣೋ ದಾತು ಕುಬೇರಾಯ ಶ್ರವಣಾಯ ಮಹಾರಾಜಾಯ ನಮಃ. ಓಂ ಸ್ವಸ್ತಿಯಸಾಮ್ರಾಜ್ಯಂ ಭೋಜಂ ಸ್ವರಾಜ್ಯಂ ವೈರಾಜ್ಯಂ ಪರಮೇಶಂ ರಾಜ್ಯಂ ಮಹಾರಾಜ್ಯಮಾಧಿಪತ್ಯಮಯಂ ಸಮುಂದಭಯ ಈಶಾ ಸಾರ್ವಭೌಮ ಸಾರಾಯುಧ ಆದಾತ ಪರಾದಾತ ಪೃಥಿವೇ ಸಮುದ್ರ ಪರ್ಯಂತಾಯಾಮಿ ತದಶೇಷಶ್ಲೋಕೋ ಭೀತೋ ಮರ್ದ ಪರಿವೇಶಾಯೋ ಮರುತಸ್ಯಾವಸಂಗ್ರಹೇ ಆವಿಶ್ವಸ್ಯ ಕಾಮಪ್ರೇ ವಿಶ್ವೇ ದೇವಾ